ಚಾಮರಾಜನಗರದಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಸತತವಾಗಿ ಸುರಿತಾ ಇರುವಂತ ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಎರಡೆ ಮನೆಯ ಗೋಡೆ ಕುಸಿತವಾಗಿದೆ. ಹನ್ನೂರ ತಾಲೂಕಿನ ಹೊಸದೊಡ್ಡಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು. ಪುಟ್ಟಸಿದ್ದಮ್ಮ ಭಾಗ್ಯಮ್ಮ ಎಂಬುವರಿಗೆ ಸೇರಿದಂತ ಮನೆಗಳು ದರಶಾಹಿಯಾಗಿದೆ. ನಿನ್ನೆ ರಾತ್ರಿ ಮನೆಯ ಛಾವಣಿ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ. ಸೂಕ್ತ ಪರಿಹಾರವನ್ನು ಒದಗಿಸುವಂತೆ ಈಗ ಆಗ್ರಹಿಸ್ತಾ ಇದ್ದಾರೆ ಮನೆಯ ಒಡೆಯರು ಅಥವಾ ಮನೆಯ ಮಾಲೀಕರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸೂಕ್ತ ಪರಿಹಾರ ಬೇಕು ನಮಗೆ ಅಂತ ಹೇಳಿ ಕುಟುಂಬಸ್ಥರು ಮನವಿಯನ್ನ ಮಾಡಿರುವಂತದ್ದು. ಎರಡು ಮನೆಗಳು ಸಂಪೂರ್ಣವಾಗಿ ದರಶಾಹಿಯಾಗಿರುವಂತದ್ದು. ಮಣ್ಣಿನಿಂದ ಕಟ್ಟಿದಂತ ಮನೆಗಳು ನಿನ್ನೆ ಸುರಿದಂತ ಮಳೆಗೆ ಸಂಪೂರ್ಣವಾಗಿ ಬಿದ್ದಿರುವಂತ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ನೋಡಿ ಸ್ವಾಮಿ, ನಮಗಿದ್ದದ್ದು ಒಂದು ಮನ ಅಂತ ಇತ್ತು, ಅದು ನೈಟು ಜೋರು ಮಳೆ ಬಂದು ಅದು ಕುಸಿತು ಆಗೋಗದ. ಅದರಿಂದ ಅದಕ್ಕೋಸ್ಕರ ನಮ್ಗೆ ಅಡುಗೆ ಮಾಡಿ ತಿನ್ನೋಕ್ಕೂ ನಮ್ಗೆ ಸ್ಥಳ ಇಲ್ಲದಂತ ಆಗದ. ಲಾಕ್ ಮಾಡಿದ್ ಬಿಟ್ಟದ ಸ್ವಾಮಿ, ನಮ್ಮ ಯಾರು ನೋಡ್ತಾ ಇಲ್ಲ. ನಮ್ಗೆ ಇರೋಕ್ಕೆ ಸ್ಥಳ ಇಲ್ಲ ಸ್ವಾಮಿ, ಗೋಡೆ ಎಲ್ಲ ಉಂಟೋಗದ. ನಮ್ಗೇನು ಸ್ವಾಮಿ, ನಿಮ್ಮ ಒಂದು ಯಾವ್ದೋ ನಮ್ಗೆ ಮಾಡ್ಕೊಳ್ಳಿ ಸ್ವಾಮಿ, ಇರಾಕ ನಮ್ಗೆ ಸ್ಥಳನ. ಮಳೆ ಬೇರೆ ಏನೇ ಹಾಕತ್ತ ಸ್ವಾಮಿ, ನಮ್ಮನ್ನ ಯಾರು ನೋಡ್ತಾ ಇಲ್ಲ ಸ್ವಾಮಿ. ನಮ್ಮ ಯಜಮಾನ್ರಿಗೆ ಲಕ್ಕ ಹೊಡೆದು ಬಿಟ್ಟದ ಸ್ವಾಮಿ. ಒಂದು ವರ್ಷ ಆಯ್ತು ಅವ್ರನ್ನ ಆಸ್ಪತ್ರೆ ತಿರುಗಿ, ನಾನು ಹಬ್ಬ ದುಡ್ದು ಅವ್ರನ್ನ ನೋಡ್ತೀನಿ ಸ್ವಾಮಿ ಆಸ್ಪತ್ರೆಗೆ. ತಮಿಳ್ನಾಡೆಲ್ಲ ತೋರಿಸಿನಿ ಸ್ವಾಮಿ, ಸಾಲ ಮಾಡಿ. ಮುಂಗಾರು ಕೈಕೊಟ್ಟರು ಕೂಡ ಈ ಬಾರಿ ಹಿಂಗಾರಿನ ಅಬ್ಬರ ಜೋರಾಗಿದೆ. ನೋಡಿ, ಹಿಂಗಾರು ಮಳೆಯ ಅಬ್ಬರ ಎಷ್ಟರ ಮಟ್ಟಿಗಿದೆ ಅಂದರೆ, ಎರಡು ಕುಟುಂಬಗಳು ಈಗ ಇದ್ದಂತಹ ಮನೆಯನ್ನು ಕಳ್ಕೊಂಡು ಬೀದಿಗೆ ಬಂದಿರುವಂತಹದ್ದು. ನಮಗೆ ಪರಿಹಾರವನ್ನು ಒದಗಿಸಬೇಕು ಅಂಥೇಳಿ ಅಧಿಕಾರಿಗಳಲ್ಲೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ರೈತರ ಗೋಳಂತೂ ಹೇಳತಿರೋದಾಗ್ಬಿಟ್ಟಿದೆ.